ಬಸವೇಶ್ವರಲ್ಲಿ ವಂದಿಸುತ್ತ, ಲಿಂಗೈಕ್ಯ ದೊಡ್ಡಪ್ಪ ಅಪ್ಪವರಪ್ಪ ಅದಕ್ಕೆ ವಂದಿಸುತ್ತ, ವಿದ್ಯಾಭಂಡಾರಿ ಪೂಜ್ಯ ಡಾಕ್ಟರ್ ಶರಣಬಸವ ಅಪ್ಪವರಪ್ಪ ಅದಕ್ಕೆ ವಂದಿಸುತ್ತ, ಮಾತೋಶ್ರೀ ಡಾಕ್ಟರ್ ದಾಕ್ಷಿಣಿ ಅವರಿಗೆ ವಂದಿಸುತ್ತ, ಚಿರಂಜೀವಿ ದೊಡ್ಡಪ್ಪ ಅಪ್ಪವರಿಗೆ ವಂದಿಸುತ್ತ, ಶರಣಬಸವೇಶ್ವರ ಸಂಸ್ಥಾನದ ಬಸವರಾಜ ದೇಶಮುಖ್ ಅವರಿಗೆ ಕಾರ್ಯದರ್ಶಿಗಳು ಅವ್ರಿಗೂ ವಂದಿಸುತ್ತ. ಮತ್ತು ಈ ನಮ್ಮದು ಶರಣಬಸವೇಶ್ವರಿಗೆ ಸಂಬಂಧಪಟ್ಟಂತೆಲ್ಲ ಎಲ್ಲ ಆಫೀಸರ್ಸ್, ಡೀನ್ಸ್, ಚೇರ್ಪರ್ಸನ್ಸ್, ಆಲ್ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಂಥ ಎಲ್ಲರಿಗೂ ವಂದಿಸುತ್ತ. ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್, ಆರ್ಟ್ ಎಕ್ಸಿಬಿಷನ್ ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದಂಥ ಶರಣಬಸವ ಯೂನಿವರ್ಸಿಟಿಗೂ ಹಾಗೂ ಎಲ್ಲರಿಗೂ ವಂದಿಸುತ್ತ. ಈ ಒಂದು ಕಾರ್ಯಕ್ರಮ 3 ದಿವಸದ ಕಾರ್ಯಕ್ರಮ ಇರ್ತದೆ, 22, 23 ಮತ್ತು 24 ನವಂಬರ್ 2022 ಈ ನಮ್ಮ ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು, ಹೊರದೇಶದಿಂದ ಬಂದಂಥ ಕಲಾವಿದರು 22 ಕಲಾವಿದರು ಇದ್ದಿರ್ತಾರೆ, ಮತ್ತು ಇಲ್ಲಿ ಸ್ಥಳೀಯ ಕಲಾವಿದರು ಮತ್ತು ಹೊರಗಿಂದ ಬಂದಂಥ ಅನೇಕ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಲಾವಿದರೂ ಕೂಡ ಈ ಕಲಾಕೃತಿಯಲ್ಲಿ ಮತ್ತು ಈ ಎಕ್ಸಿಬಿಷನ್ನಲ್ಲಿ ಈ ಕ್ಯಾಂಪಿನಲ್ಲಿ ಭಾಗವಹಿಸಿದ್ದಿರ್ತಾರೆ. ಈ ಒಂದು ನಾವು ಇಂಟರ್ನ್ಯಾಷನಲ್ ಕಲಾಕೃತಿಯನ್ನು ರಚನೆ ಮಾಡುವುದು ಅಥವಾ ಇದರಲ್ಲಿಂದ ಜನರಿಗೆ ಏನು ಬೇಕು, ಏನು ಅವೇರ್ನೆಸ್ ಇದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸಲುವಾಗಿ ಇವಾಗ ಏನದ, ಜನರಿಗೆ ಎಲ್ಲ ಎಜುಕೇಷನ್ ಪಿ ಜಿ ಲೆವೆಲಾಗಲಿ ಡಿಗ್ರಿ ಲೆವೆಲಾಗಲಿ ಈ ಒಳ್ಳೆ ಒಳ್ಳೆ ಏನದ ಶರಣಬಸವ ಯೂನಿವರ್ಸಿಟಿ ಏನದ ಜನರಿಗೆ ಏನದಲ್ಲ ಒಂದು ಕಲಾಕೃತಿಗಳನ್ನು ರಚನೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ನಮ್ಮ ಫೀಲ್ಡಿನ ಯಾವ ರೀತಿ ಬೆಳಿಬೇಕು, ಕಲೆ ಸಂಗೀತ ಸಾಹಿತ್ಯ ಇನ್ನೊಂದು ಈ ಒಂದು ನಮ್ಮ ಶರಣಬಸವೇಶ್ವರ ಸಂಸ್ಥಾನ ಆಧ್ಯಾತ್ಮಿಕ ಧಾರ್ಮಿಕ ಸಂಸ್ಕೃತಿ ಇರೋದ್ರಿಂದ ಇಲ್ಲಿನ ಪರಿಸರದಲ್ಲಿ ಏನದ ಶರಣಬಸವೇಶ್ವರ ಕಲಾಕೃತಿ ರಚನೆ ಮಾಡುತ್ತದೆ. ಈ ಶರಣಬಸವೇಶ್ವರ ಕಲಾಕೃತಿ ರಚನೆ ಮಾಡಲು ಪವಾಡಗಳು, ಘಟನೆಗಳು, ಲೀಲೆಗಳು ಇಂಥ ಒಂದು ಕಾರ್ಯಕ್ರಮವನ್ನು ಅದರ ಜೊತೆಗೆ ಅಲ್ಲದೆ ಹೊಸ ಹೊಸ ಕಲಾಕೃತಿಗಳನ್ನು ಕಲಾವಿದರನ್ನು ಪರಿಚಯಿಸಿಕೊಡುವಂಥ ನಮ್ಮ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಮಾಡ್ತಾ ಇದೆ. ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಅತಿ ಉನ್ನತವಾದ ಶ್ರೇಷ್ಠ ಮಟ್ಟ ಅತಿ ಎತ್ತರ ಮಟ್ಟಕ್ಕೆ ಬೆಳೆದಂಥ ಸಂಸ್ಥೆ ಹಾಗೂ ಶರಣಬಸವ ವಿಶ್ವವಿದ್ಯಾಲಯವನ್ನು ನಡೀತಾ ಇದೆ. ಇದು ಶರಣಬಸವ ವಿಶ್ವವಿದ್ಯಾಲಯ 2017 ಪ್ರಾರಂಭ ಆಗಿ ಇವತ್ತಿಗೆ 5 ವರ್ಷ ಅತಿ 30 ವರ್ಷದಾಗ ಆಲಾಡ್ದಂಥ ಈ ಒಂದು ಫೈನ್ ಆರ್ಟ್ ಕಲೆ ಅನ್ನೋದೆಲ್ಲ 5 ವರ್ಷದಲ್ಲಿ ಅತಿ ಎತ್ತರ ಮಟ್ಟಿಗೆ ಬೆಳೆದು ಇಂಟರ್ನ್ಯಾಷನಲ್ ಲೆವೆಲ್ ಅನ್ನೋದು ಕಲಾಕೃತಿಗಳನ್ನು ಮಾಡಿ ಸುಮಾರು 64 ಕಲಾಕೃತಿಗಳು 46 ಕಲಾವಿದರನ್ನು ಭಾಗವಹಿಸಿ ಈ ಒಂದು ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ. ಹಾಗಿದೆ ಈ ಕಲಾಕೃತಿಯಲ್ಲಿ ಈ ಪ್ರದರ್ಶನದಲ್ಲಿ ರಿಯಲಿಸ್ಟಿಕ್ ಇದೆ, ಮಾಡರ್ನ್ ಇದೆ, ಅಬ್ಸ್ಟ್ರಾಕ್ಟ್ ಇದೆ, ಲೈನ್ ವರ್ಕ್ ಇದೆ, ಬೇರೆ ಬೇರೆ ಡ್ರಾಯಿಂಗ್ಸ್ಗಳಿವೆ, ಕ್ರಿಯೇಟಿವ್ ವರ್ಕ್ ಇದೆ, ಆಧ್ಯಾತ್ಮಿಕ ಧಾರ್ಮಿಕ ಅಥವಾ ಶರಣದ ಕಲಾಕೃತಿ ಈ ಥರ ಬೇರೆ ಬೇರೆ ಎಲ್ಲ ಕಲಾಕೃತಿಗಳನ್ನು ಇಲ್ಲಿ ನೋಡಲು ನಮಗೇನದು ಅವಕಾಶ ಅನ್ನೋದು ಶರಣಬಸವ ವಿಶ್ವವಿದ್ಯಾಲಯ ಹಾಗೂ ಶರಣಬಸವ ಸಂಸ್ಥಾನವನ್ನು ಮಾಡಿಕೊಟ್ಟಿರುತ್ತದೆ. ನನ್ನ ಹೆಸರು ಡಾಕ್ಟರ್ ಸುಬ್ಬಯ್ಯ ಎಂ ನೀಲ, ಚೇರ್ಪರ್ಸನ್, ಫ್ಯಾಕಲ್ಟಿ ಆಫ್ ಫೈನ್ ಆರ್ಟ್ಸ್, MA ಇನ್ ವಿಜುವಲ್ ಆರ್ಟ್, ಶರಣಬಸವ ವಿಶ್ವವಿದ್ಯಾಲಯ, ಕಲಬುರಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಆರ್ ಟಿವಿ ಕರ್ನಾಟಕ ಫಸ್ಟ್ ಇಂಟರ್ನ್ಯಾಷನಲ್ ಆರ್ಟ್ ನ್ಯೂಸ್ ಚಾನಲ್.